ಸರ್ವಶಕ್ತನು ಸತ್ಯಪರನು ಸೃಷ್ಟಿಕರ್ತನು ಆಗಿರುವಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನ ವಂದಿಸ್ತೇನೆ. ನಾನು ನಿಮ್ಮ ಸಹೋದರನಾದ ಪಾಸ್ಟರ್ ಜಾನ್ ಶಮೈನ್. ಸೃಷ್ಟಿಕರ್ತನಾದ ದೇವರಿಂದಲೂ, ಯೇಸು ಕ್ರಿಸ್ತನಿಂದಲೂ, ತಂದೆಯಾದ ದೇವರಿಂದಲೂ, ಪರಿಶುದ್ಧಾತ್ಮನಿಂದಲೂ ನಿಮ್ಮೊಬ್ಬೊಬ್ಬರಿಗೂ ಸಮಾಧಾನವು, ಕೃಪೆಯು, ಸಂತೋಷವು ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ಈ ದಿನ ನಾನು ನಿಮಗೆ ಮುಂದೆ ನಿಮ್ಮ ಮುಂದೆ ಬಂದಿರುವಂತ ಉದ್ದೇಶ, ಮತ್ತೊಬ್ಬರನ್ನ ಸಾಕುವವನಾಗು. ಈಗ ನಮ್ಮ ದೇಶದಲ್ಲಿ ಲಾಕ್ಡೌನ್ ಆಗಿರುವಂತ ಸಂದರ್ಭದಲ್ಲಿ ಎಲ್ಲಾ ದೇವರ ಮಕ್ಕಳುಗಳು, ಪ್ರಿಯ ದೇವ ಜನವೇ, ಇದನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಳಿ, ಸೀರಿಯಸ್ ಆಗಿ ತೆಗೆದುಕೊಂಡು ಇದರ ವಿಚಾರದಲ್ಲಿ ಗಮನ ಹರಿಸಿ. ನಾವು ಒಂದು ಅರಸುಗಳು 18:13 ನಾವು ನೋಡ್ತೇವೆ. ಓಬದ್ಯನು ಅಲ್ಲಿ ಸಿಚುವೇಶನ್ ಏನಂತ ನೋಡುವಾಗ, ಬರಗಾಲ ಬಂದ್ಬಿಟ್ಟಿದೆ, ಮಳೆ ಇಲ್ಲ, ಎಲ್ರಿಗೂ ಕ್ಷಾಮದ ಸ್ಥಿತಿಯಲ್ಲಿ ಹೋಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇಸಬೇಲಳು ಎಲ್ಲಾ ಪ್ರವಾದಿಗಳನ್ನ ಸಾಯಿಸಬೇಕೆಂಬುದಾಗಿ ಯೋಚಿಸುತ್ತಿರುವಾಗ, ಈ ಓಬದ್ಯನು 100 ಜನ ಪ್ರವಾದಿಗಳನ್ನ ತೆಗೆದುಕೊಂಡು 50-50 ಜನರನ್ನ ಸಪರೇಟ್ ಮಾಡಿ ಅವರನ್ನ ಸಾಕಿ ಸಲಹೋದ. ಅವತ್ತು ಇಜಬೇಲನ್ನು ಕೊಲ್ಲಲಿಕ್ಕೆ ಬಂದ್ಲು, ಇವತ್ತು ಕೊರೋನಾ ವೈರಸ್ ಜನರನ್ನ ಸಂಹಾರ ಮಾಡ್ಲಿಕ್ಕೆ ಬಂದಿದೆ. ಇಂಥ ಸಂದರ್ಭದಲ್ಲಿ ಎಲ್ಲಾ ಕಡೆಗಳಲ್ಲೂ ಕಷ್ಟಗಳು, ತೊಂದರೆಗಳು, ಸಂಕಟಗಳು, ವೇದನೆಗಳೇ. ಇಂಥ ಸಂದರ್ಭದಲ್ಲಿ ಓಬದ್ಯನ ಹಾಗೆ ನಿನಗೆ ದೇವರು ಸಾಮರ್ಥ್ಯವನ್ನ ಕೊಟ್ಟಿದ್ರೆ, ಹಣವನ್ನ ಕೊಟ್ಟಿದ್ರೆ, ಮತ್ತೊಬ್ಬರನ್ನ ಸಾಕಿ ಸಲ್ಲುವುದಕ್ಕೆ ಸಾಮರ್ಥ್ಯ ಕೊಟ್ಟಿದ್ರೆ, ನಾನೊಂದು ಕರೆಯನ್ನ ನಿಮಗೆ ಕೊಡ್ತಾ ಇದ್ದೇನೆ, ನಾನೊಂದು ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದೇನೆ. ಅದೇನಂತಂದ್ರೆ, ನೀನು 50 ಜನರನ್ನ ಸಾಕಿ ಸಲ್ಲುವುದಕ್ಕಾಗದೆ ಹೋದ್ರು ಒಬ್ಬ ಸೇವಕರನ್ನ ಆರಿಸಿಕೋ, ಇಲ್ವಾ ಒಬ್ಬ ದೇವರ ಮಗುವನ್ನು ಆರಿಸಿಕೊಂಡು ಅವರ ಅವಶ್ಯಕತೆಗಳನ್ನ ಪೂರೈಸುವುದಕ್ಕೆ ತೀರ್ಮಾನ ತೆಗೆದುಕೋ. ಒಬ್ಬರನ್ನೋ ಅಥವಾ 10 ಜನರನ್ನು, 50 ಜನರನ್ನು ತೆಗೆದುಕೊಂಡು ಪೋಷಿಸು. ನಿನ್ನ ಕೈನಲ್ಲಿ ದೇವರು ಹಣವನ್ನು ಕೊಟ್ಟಿದ್ರೆ, ದೇವರು ನಿನ್ನ ಕೈಗೆ ಸಾಮರ್ಥ್ಯ ಕೊಟ್ಟಿದ್ರೆ, ಆಶೀರ್ವಾದಗಳನ್ನು ಕೊಟ್ಟಿದ್ರೆ, ಆ ಆಶೀರ್ವಾದಗಳಲ್ಲಿ ಹೆಚ್ಚಳಪಟ್ಟವನಾಗಿ ಸುಮ್ಮನೆ ಕೂತ್ಕೊಳ್ಳದೆ, ಇದೊಂದು ಸುಸಂದರ್ಭ. ಅವತ್ತು ಇಜಬೆಳ್ಳನು ಇಸ್ರ ಎಲ್ಲಾ ದೇವರ ಮಕ್ಕಳನ್ನ, ಪ್ರವಾದಿಗಳನ್ನ ಕೊಲ್ಲಲಿಕ್ಕೆ ಬಂದಾಗ ಓಬದ್ಯನು ಅಡಗಿಸಿಟ್ಟು ಅವರನ್ನ ಪೋಷಿಸಿದ. ಇವತ್ತು ಎಷ್ಟೋ ದೇವರ ಮಕ್ಕಳುಗಳು ಇಡೀ ದೇಶಗಳಲ್ಲಿ, ನಮ್ಮ ರಾಜ್ಯಗಳಲ್ಲಿ ಅಡಗಿಸಲ್ಪಟ್ಟಿದ್ದಾರೆ, ಮನೆಗಳಲ್ಲೇ ಏನಾಗಿದ್ದಾರೆ, ಬಂಧಿಸಲ್ಪಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ನಿನಗೆ ದೇವರು ಸಾಮರ್ಥ್ಯ ಕೊಟ್ಟಿದ್ರೆ, 50 ಜನರನ್ನ ಆಗದೆ ಹೋದ್ರೆ 10 ಜನರನ್ನ ಆಗದೆ ಹೋದ್ರೆ ಒಬ್ಬರನ್ನ ಆರಿಸಿಕೊಂಡು ಅವರಿಗೆ ಆಹಾರ ಪದಾರ್ಥಗಳು, ಅವರಿಗೆ ಬೇಕಾದದನ್ನ ಕೊಟ್ಟು ಸಾಕಿ ಸಲಹಬೇಕಾಗಿ ನಾನು ನಿಮ್ಮನ್ನ ಕೇಳಿಕೊಳ್ತೇನೆ. ಇದು ನಿಮ್ಮ ಸಹೋದರನಾದಂತ ನನ್ನ ದೀನತ್ವದಿಂದ. ಹಂಬ್ಲಿ ಐ ರಿಕ್ವೆಸ್ಟ್ ಯು ಆಲ್, ಅವರನ್ನ ಸಾಕ್ರಿ, ಸಲಹರಿ, ಅವ್ರಿಗೆ ಬೇಕಾದ ದವಸ ಧಾನ್ಯಗಳನ್ನು ಕೊಡ್ರಿ. ಕರ್ತ ನಿಮಗೆ ಆ ಉಪಕಾರವನ್ನು ಮಾಡುವನು. ದೇವರ ವಾಕ್ಯದಲ್ಲಿ ಬಂದಿದೆ ಜ್ಞಾನೋಕ್ತಿಯಲ್ಲಿ, ಬಡವರಿಗೆ ಸಹಾಯ ಮಾಡುವವನು ದೇವರಿಗೆ ಸಾಲ ಕೊಟ್ಟಂತೆ, ದೇವರು ತಿರುಗಿ ಅವರಿಗೆ ವಾಪಸ್ ಕೊಡ್ತಾನಂತೆ. ಹಾಗಾದ್ರೆ ಇಂಥ ಸಂದರ್ಭದಲ್ಲಿ ಬಡವರನ್ನ, ವಿಧವೆಯರನ್ನ, ಅನಾಥರನ್ನ, ಕಷ್ಟದಲ್ಲಿರುವಂತವರನ್ನ, ಊಟಕ್ಕಿಲ್ಲದೆ ಇರುವಂತವರನ್ನ ನೆನೆಸಿಕೊಂಡಾಗ ದೇವರು ನಿನ್ನನ್ನ, ನಿನ್ನ ಕಷ್ಟದ ಸಮಯದಲ್ಲಿ, ಶ್ರಮದ ಸಮಯದಲ್ಲಿ ದೇವರು ನಿನ್ನನ್ನು ನೆನೆಸಿಕೊಂಡು ದೇವರು ನಿನಗೆ ಅದನ್ನು ವಾಪಸ್ ಕೊಡ್ತಾನೆ. ಕರ್ತನು ನಿಮ್ಮನ್ನ ಆಶೀರ್ವದಿಸಲಿ. ಓಬೇದ್ಯರ ಹಾಗೆ ಮತ್ತೊಬ್ಬರನ್ನ ಸಾಕು. ಈ ಲಾಕ್ಡೌನ್ ಆಗಿರುವಂತಹ ಸಂದರ್ಭದಲ್ಲಿ, ಕಷ್ಟದ ಸಂದರ್ಭದಲ್ಲಿ, ದುಃಖದ ಸಂದರ್ಭದಲ್ಲಿ ಮತ್ತೊಬ್ಬರನ್ನ ಸಾಕುವುದಕ್ಕೆ ತೀರ್ಮಾನ ತೆಗೆದುಕೋ. ಪ್ರಿಯ ದೇವರ ಮಕ್ಕಳೇ, ಒಂದು ಸಮುವೇಲ 25:18 ಅಲ್ಲಿ ದಾವೀದನು ಕಷ್ಟದಲ್ಲಿರ್ತಾನೆ. ದಾವಿದನು ಬಹಳ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿರ್ತಾನೆ. ಆ ಸಂದರ್ಭದಲ್ಲಿ ಆಗ ಅಭಿಗೈಲಳು ಶೀಘ್ರವಾಗಿ 200 ರೊಟ್ಟಿ, 2 ಬುದ್ದಲಿ ದ್ರಾಕ್ಷಾರಸ ಸಿದ್ಧ ಮಾಡಿದ 5 ಕುರಿಗಳ ಮಾಂಸ, 50 ಸೇರು ಕುರಿಗಳು, ಒಣಗಿದ 100 ದ್ರಾಕ್ಷಿ ಗೊಂಚಲುಗಳು, ಅಂಜೂರದ ಹಣ್ಣುಗಳು, 200 ಉಂಡೆಗಳನ್ನು ಕತ್ತೆಗಳ ಮೇಲೆ ಹೇರಿಸಿ ತನ್ನ ಸೇವಕರಿಗೆ, ನೀವು ಮುಂದೆ ನಡೆಯಿರಿ. ಪ್ರಿಯ ದೇವರ ಮಕ್ಕಳೇ, ನಾಬಾಲನು ಹುಚ್ಚನಾಗಿ ಮಾತಾಡ್ತಾನೆ. ನಾನು ಯಾಕೆ ಅವನಿಗೆ ಸಹಾಯ ಮಾಡಬೇಕು, ನಾನು ಯಾಕೆ ಅವ್ರಿಗೆ ಸಹಾಯ ಮಾಡಬೇಕು, ನಾವನು ಯಾರು, ದಾವಿದನ ಯಾರು ಎಂಬುದಾಗಿ ಕಿರ್ಚಾಡ್ತಿರುವಾಗ ಅಭಿಗೈಲನು ಬುದ್ಧಿವಂತಿಕೆಯಿಂದ ಆ ಎಲ್ಲ ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡು ದಾವಿದನ ಬಳಿ ಹೋಗಿ ದಾವಿದನ ಪೋಷಿಸ್ತಾಳೆ. ಕೊನೆಗೆ ನಾಬಾಲನು ಸತ್ತು ಹೋದಾಗ ಅಭಿಗೈಲಳು ದಾವಿದನ ಆಶ್ರಯಕ್ಕೆ ಬರ್ತಾನೆ.
ಅದೇ ರೀತಿ ಪ್ರಿಯ ದೇವರ ಮಕ್ಕಳೇ, ಕಷ್ಟದಲ್ಲಿರುವಂತವರನ್ನ, ದುಃಖದಲ್ಲಿರುವಂತವರನ್ನ, ಕಷ್ಟ ಪರಿಶ್ರಮ ಪಡ್ತಾ ಇರುವಂತವರನ್ನ, ಸಂಕಟದಲ್ಲಿರುವಂತವರನ್ನ, ಊಟಕ್ಕೆ ಕಷ್ಟ ಪಡ್ತಾ ಇರುವಂತವ್ರನ್ನ ಈಗ ನೀನ್ ನೆನೆಸ್ಕೊಂಡಾಗ, ದಾವೀದನು ಯೇಸು ಕ್ರಿಸ್ತನನ್ನ ಹೋಲಿಕೆಯಾಗ್ತಾನೆ. ಯೇಸು ಕ್ರಿಸ್ತನು ನಿನ್ನ ಜೀವಿತವನ್ನ ಪರಾಂಬರಿಸಿ ನಡೆಸ್ತಾನೆ. ಇದನ್ನ ಸೀರಿಯಸ್ ತೆಗೆದುಕೊಳ್ತೇನೆ ಎಂಬುದಾಗಿ ನೆನೆಸ್ಕೊಳ್ತೇನೆ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.